ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ತುಂಬ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸ ಮಾಡೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತುಂಬ ಬೇಗನೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ, ಚೆನ್ನಾಗಿ ಫ್ರೆಶ್ ಆಗಿರುವಂಥ ಕ್ಯಾರೆಟು, ಮೇಲ್ಗಡೆ ಚಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ, ಬೆಲ್ಲ, ಗೋಡಂಬಿ, ಬಾದಾಮಿ, ಒಂದೆರಡು ಏಲಕ್ಕಿ ಇದ್ದರೆ ಸಾಕು. ಈಗ ಮೊದಲಿಗೆ ಇದನ್ನೆಲ್ಲ ರುಬ್ಕೊಳ್ಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ಚೆನ್ನಾಗಿ ನೈಸಾಗಿರಬೇಕು, ಆ ರೀತಿ ರುಬ್ಕೊಳ್ಬೇಕು. ಈಗ ಇದನ್ನೆಲ್ಲ ಸೇರಿಸಿ ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನೈಸಾಗಿರಬೇಕು. ನೈಸಾಗಿದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಇದನ್ನು. ಈಗ ಪಾತ್ರೆಗೆ ಹಾಕಿ ಅದನ್ನು ತೆಳ್ಳಗೆ ಮಾಡ್ಕೊಳ್ಬೇಕು. ನೋಡಿ, ರುಬ್ಬಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಸೇರಿಸ್ತೀನಿ ಸ್ವಲ್ಪ. ಎಷ್ಟು ಥಿಕ್ನೆಸ್ ಬೇಕೋ ನೋಡಿಕೊಂಡು ಕುಡಿಯೋ ರೀತಿ ಇರಬೇಕು. ಅಷ್ಟು ಥಿಕ್ನೆಸ್ ಇದ್ದರೆ ಸಾಕು, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಸ್ಕೊಳ್ಬೇಕು. ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಬೆಲ್ಲ ಸೇರಿಸ್ಬೇಕು. ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಒಲೆ ಮೇಲಿಟ್ಟು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋ ತನಕ ಅದನ್ನು ಒಂದು ಕುದಿ ಬರೆಸ್ಕೊಳ್ಬೇಕು. ನೋಡಿ, ಆಗಾಗ ಇದನ್ನು ಕಲಿಸ್ತಾ ಇರಬೇಕು. ಬೆಲ್ಲ ಇರೋದ್ರಿಂದ ತಳ ಹಿಡಿಯುತ್ತೆ. ನಾವು ಅದನ್ನೆಲ್ಲ ಬೆಲ್ಲ ಕರಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇವಾಗ. ಫ್ಲೇವರ್ ಅಂತೂ ತುಂಬ ಸೂಪರಾಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಬೆಲ್ಲ ಎಲ್ಲ ಕರಗಿದ್ರೆ ಸಾಕು, ಕರಗೋ ತನಕ ಕುದಿಸಿದ್ರೆ ಸಾಕು. ಈಗ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಕಾಯಿಸಿರೋಂಥ ಹಾಲನ್ನ ಹಾಕ್ತಾ ಇದ್ದೀನಿ. ಒಂದು ಲೋಟ ಹಾಲು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಲು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು. ನೋಡಿ, ಹಾಲು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯಾಕಿ ಬಿಡಬೇಕು. ಒಂದು ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿದ್ರೆ ಸಾಕು. ನೋಡಿ, ಈ ಥಿಕ್ನೆಸ್ ಆಗಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಲೋಟಕ್ಕೆ ತೆಗಿತೀನಿ. ನೋಡಿ, ತುಂಬ ರುಚಿಕರವಾದ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ಇದು ಮಕ್ಕಳಿಗೆ ಆದಷ್ಟು ಕೊಡ್ತಾ ಇದ್ದರೆ ತುಂಬ ಶಕ್ತಿ ಬರುತ್ತೆ, ಮತ್ತು ಏಜ್ ಆದವ್ರಿಗೂ ಇದು ತುಂಬಾ ಒಳ್ಳೆಯದು. ಇದು ಎಲ್ಲರೂ ಕುಡಿಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.